ಮುಂದಿನ ಪ್ರಶ್ನೆ ಹೇಗಿದೆ ಅಧ್ಯಾತ್ಮದ ಅನೇಕ ಶ್ಲೋಕಗಳಲ್ಲಿ ಸತ್ಸಂಗವನ್ನು ಮಾಡಿ ಅಂತ ಹೇಳಿರುತ್ತಾರೆ ಸತ್ಸಂಗದ ಮಹತ್ವವೇನು ಈಗಿನ ಮಾಡ್ರನ್ ಕಲಿಯುಗದಲ್ಲಿ ಸತ್ಸಂಗವನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಮನವಿ ಮಾಡ್ತಿದ್ದಾರೆ ಒಂದೇ ಶ್ರೀ ಪ್ರಭು ಸದ್ಗುರುಂ ಗುಣನಿಧಿಂ ಸದ್ಭಕ್ತ ಕಲ್ಪದ್ರುಮಂ ಮಂದಾನಾಂ ಶರಣಂ ಶರಣ್ಯ ಮಮಲಂ ತ್ವನಾಥಾಶ್ರಯಂ ಯತ್ಸತ್ತಾವಶಜೇನ ಜೇನ ಸ್ಥಾವರ ಭವೋ ದೇಹಸ್ಸು ಸೋಯ ವೋ ವಿ ದಾತು ವಾಂಛಿತ ಫಲಂ ಮಾಣಿಕ್ಯಕಲ್ಪದ್ರಹ ಸದಾಶಿವಸಾರಂಭ ಶಂಕರಾಚಾರ್ಯ ಮಾಂ ಅಸ್ಮದಾಚಾರ್ಯ ಪರ್ಯಂ ವಂದೇ ಗುರು ಗುರುಪರಂಪರಾ ಜ್ಞಾನ ಪ್ರಾಪ್ತಿ ಸಲುವಾಗಿ ಎಷ್ಟೊಂದು ಸಾಧನೆಗಳು ನಮ್ಮ ಅಧ್ಯಾತ್ಮಶಾಸ್ತ್ರದಲ್ಲಿ ಹೇಳಿತು ಅದರಲ್ಲಿ ಎಲ್ಲ

ಆ ಒಂದು ಕ್ರಮ ಹೇಳಿದ್ದಾರೆ ಫಸ್ಟ್ ಏನಪ್ಪಾ ಅಂದ್ರೆ ಸತ್ಸಂಗ ಆ ಸತ್ಸಂಗದ್ ಲಾಭ ಏನು ಸತ್ಸಂಗತ್ಯ ನಿಸ್ಸಂಗತ್ವಂ ಅಂತ ಸತ್ಸಂಗದಿಂದ ವೈರಾಗ್ಯ ಉತ್ಪನ್ನ ಆಗತ್ತೆ ಯಾಕಂತಂದ್ರೆ ನಾವೆಲ್ಲಾರು ಸಂಸಾರಿ ಜನ ಹಗಲು ರಾತ್ರಿ ಸಂಸಾರದಲ್ಲೇ ಇರ್ತೀವಿ ಈ ಸಂಸಾರ ಮಿಥ್ಯಾ ಈ ಸಂಸಾರ ದುಃಖಪ್ರದ ಅಂತ ಹೇಳಿ ಎಲ್ಲಿ ಗೊತ್ತಾಗತ್ತೆ ಆ ಸತ್ಸಂಗದಲ್ಲಿ ಗೊತ್ತಾಗತ್ತೆ ಮನೆಯಲ್ಲಿ ಹೆಣ್ತಿ ನಮಗೆ ಹೇಳಲ್ಲ ಈ ಸಂಸಾರ ರೀ ಇದು ಸಂಸಾರ ದುಃಖಪ್ರದ ಅಂತ ಹೇಳಲ್ಲ ನಮ್ಮ ಮಕ್ಕಳು ನಮಗೆ ಹೇಳಲ್ಲ ಅಪ್ಪ ಅಪ್ಪ ಈ ಸಂಸಾರ ದುಃಖಪ್ರದ ಅಂತ ಹೇಳಲ್ಲ ನಮ್ಮ ತಾಯಿ ತಂದಿನೂ ಹೇಳಲ್ಲ ಮಗ ಈ ಸಂಸಾರ ದುಃಖಪ್ರದ ಅಂತ ಹೇಳಿ ಯಾರು ಹೇಳ್ತಾರೆ ಗುರುಗಳು ಹೇಳ್ತಾರೆ ಗುರುಗಳು ಹೇಳ್ತಾರೆ ಈ ಸಂಸಾರ ದುಃಖ ಪ್ರದರಪ್ಪ ನೋಡಪ್ಪ ಇದು ಬಹಳ ದುಃಖ ಇದೆ ಇದರಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಆ ಸತ್ಸಂಗದಿಂದ ಏನಾಗತ್ತೆ ಸತ್ಸಂಗತ್ವೇ ನಿಸ್ಸಂಗತ್ವ ವೈರಾಗ್ಯ ಪ್ರಾಪ್ತ ಆಗತ್ತೆ ಆಯ್ತು ವೈರಾಗ್ಯ ಪ್ರಾಪ್ತ ಆಯ್ತು ನಿಸ್ಸಂಗತ್ವೇ ನಿರ್ಮೋಹತ್ವಂ ಅಂತಾರೆ ವೈರಾಗ್ಯದ ಲಾಭ ಏನು ಅಂದ್ರೆ ವಿವೇಕ ಪ್ರಾಪ್ತಿ ಆಗತ್ತೆ ನಿರ್ಮೋಹತ್ವಂ ಅಂದ್ರೆ ಏನು ಮೋಹ ನಷ್ಟ ಆಗತ್ತೆ ಮೋಹ ಅಂದ್ರೆ ಏನು ಅಜ್ಞಾನ ನಷ್ಟ ಆಗತ್ತೆ ನಿಸ್ಸಂಗತ್ವೇ ನಿರ್ಮೋಹತ್ವ ಅಂದ್ರೆ ವಿವೇಕ ಪ್ರಾಪ್ತಿಯ ವೈರಾಗ್ಯ ಆಯ್ತು ವಿವೇಕ ಆಯ್ತು ಸಾಧನ ಸಂಪತ್ತಿಯಲ್ಲಿ ವಿವೇಕ ವೈರಾಗ್ಯ ಇವೆಲ್ಲ ಅನಿವಾರ್ಯ ಸಾಧನಗಳು ಇದ್ರ ಪ್ರಾಪ್ತಿ ಆಗೋಯ್ತು ವಿವೇಕ ಆತ್ಮ ಯಾವುದು ಅನಾತ್ಮ ಯಾವುದು ಇದರ ವಿವೇಕ ಆಗತ್ತೆ ಜಡ ಯಾವುದು ಚೇತನ ಯಾವುದು ಇದ್ರ ವಿವೇಕ ಆಗತ್ತೆ ದ್ರಷ್ಟ ಯಾರು ದೃಶ್ಯ ಏನು ಇದರ ವಿವೇಕ ಆಗತ್ತೆ ಆ ವಿವೇಕ ವಿವೇಕಾಗತ್ತೆ ಆಗತ್ತೆ ಆ ವೈರಾಗ್ಯರ್ಲಿಂದ ಆಗುತ್ತೆ ನಿಸಂಗತ್ವೇ ನಿರ್ಮೋಹತ್ವ ಈಗ ವಿವೇಕ ಆಯಿತು ವೈರಾಗ್ಯ ಆಯಿತು ಇದರ ಲಾಭ ಏನು ನಿರ್ಮೋಹತ್ವೇ ನಿಶ್ಚಲ ತತ್ವ ಆ ನಿರ್ಮೋಹತ್ವ ಬಂತು ಆ ವಿವೇಕ ಬಂತು ಅಂತಂದ್ರೆ ಏನು ಆ ವಿವೇಕದಲ್ಲಿನ ಸ್ಥಿರ ತತ್ವಜ್ಞಾನ ಬರುತ್ತೆ ನಿಶ್ಚಲ ತತ್ವಂ ಅಂತಾರೆ ಆಚಾರ ಬಹಳ ಸುಂದರ ಶಬ್ದ ಪ್ರಯೋಗ ಇದೆ ನಿಶ್ಚಲ ತತ್ವ ನಿಶ್ಚಲ ತತ್ವಮ್ ಅಂದ್ರೆ ಏನಾಗತ್ತೆ ನಾವು ನಮಗೆ ಜ್ಞಾನ ಆಗತ್ತೆ ಎಷ್ಟೋ ಪ್ರಕಾರ ಜ್ಞಾನಗಳು ಹಾಕೋತಿರ್ತಾವ್ ಆದರೆ ಅವು ಜ್ಞಾನಗಳು ಸ್ಥಿರ ಇರಲ್ಲ ಸ್ಥಿರ ಇರಲ್ಲ ಯಾವುದೋ ಒಂದು ವಸ್ತು ನಾವು ನೋಡ್ತೀವಪ್ಪ ಇದು ಪೆನ್ ಇದೆ ಇದು ಬಹಳ ಚಂದದ ಅಂತ ಜ್ಞಾನ ಆಗ್ತದೆ ಬಹಳ ಚಂದದ ಇದು ಪೆನ್ ಅಂತ ಜ್ಞಾನ ಆಗುತ್ತೆ ನಾಳೆ ಬೆಳಗ್ಗೆ ನಾನು ಯಾವಾಗ ಬರೀಲಿಕ್ಕೆ ಹೋಗ್ತೀನೋ ಅವಾಗ ಇದು ಕೆಲಸ ಮಾಡಲ್ಲ ಏ ಬೇಕಾರ್ ಅಂಥೇಳ ಏನಾಯ್ತು ಆ ನಿನ್ನೆ ಜ್ಞಾನ ಆಗಿತ್ತು ಇವತ್ತದು ಬಾಧಿತವಾಯಿತು ಸಂಸಾರದಲ್ಲಿಂತ ಎಷ್ಟೋ ಈ ಮನುಷ್ಯ ಭಾಳ ಒಳ್ಳೆಯವನು ಇವನ್ ನನ್ನ ಮಿತ್ರ ಇವನ್ ಸಖ ಇವನ್ ಸರಿ ದೋಸ್ತಿ ಮಾಡ್ಕೋಬೇಕು ಅಂತೇಳಿ ಹೋಗ್ತೀವಿ ಅವನೇ ನಮ್ಮ ಜೇಬು ಕಟ್ ಮಾಡ್ತಾರೆ ಅವಾಗೇನು ಹೇ ಲುಚ್ಚಾನ ಲಪಂಗ ಅನ ಅಂತ ಹೇಳು ನಾವು ಬದಮಾಸಾನವ ಅಂತೀವಿ ನಾವು ಹಾ ಅಂದ್ರೆ ಏನು ಇವತ್ತಾಗಿ ನ್ಯಾನ್ ನಾಳೆ ಹೊಂಟು ಹೊಂಟು ಹ್ಞೂ ಹ್ಞೂ ಹ್ಮ್ ನಾಳೆ ಹೊಂಟು ಒಂದು ನಮಗೆ ಪಾರ್ಟಿ ಅದೇ ಆ ಪಾಲಿಟಿಕಲ್ ಪಾರ್ಟಿಲಿ ಭಾಳ ಒಳ್ಳೆ ಪಾರ್ಟಿ ಅಂತ ನಾವು ಓಟ್ ಕೊಡ್ತೀವಿ ಆಮೇಲೆ ಅವ್ರದ್ದೆಲ್ಲ ಇತಿಹಾಸ ಭೂಗೋಳ ಎಲ್ಲ ಶುರು ಶುರುವಾಗುತ್ತೆ ಸೋಷಿಯಲ್ ಮೀಡಿಯಾ ನ್ಯೂಸು ಅಲ್ಲಿ ಇಲ್ಲಿ ಪೇಪರ್ ನ್ಯೂಸ್ ಪೇಪರ್ ಅವನಿಸ್ಟ್ ಲಂಚ ರೊಕ್ಕ ತಿಂದ ಅಷ್ಟು ಇದು ಮಾಡ್ದ ಗೋಟಾಲ ಮಾಡ್ದ ಗಪಲ ಮಾಡ್ದ ಗೊತ್ತಾಗತ್ತೆ ಅವಾಗೇನು ಏ ಈ ಪಾರ್ಟಿ ಬೇಕಾರದಂತೆ ಹ್ಮ್ ತಿನ್ನೋ ವಸ್ತು ಅಮಕ್ ವಸ್ತು ಭಾಳ ಚೆಂದ ತಿಂತೀವಿ ನಾವು ನಾಳೆ ಗೊತ್ತಾಗತ್ತೆ ಅದು ತಿಂದರೆ ಡಯಾಬಿಟೀಸ್ ಆಗತ್ತೆ ಅದು ತಿಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದು ತಿಂದರೆ ಏನು ಬಿ ಪಿ ಆಗುತ್ತೆ ಧೂಮ್ರಪಾನ ಮಾಡ್ತಾರಲ್ಲ ಧೂಮ್ರಪಾನ ಮಾಡೋ ಹುಡುಗರು ಅವ್ರಿಗೇನು ಧ್ಯಾನ ಧೂಮ್ರಪಾನ ಮಾಡಿದ್ರೆ ಭಾಳ ಒಳ್ಳೇದು ಅಂತ ತಿಳ್ಕೊತಾರೆ ಏನೋ ಒಂದು ಭಾಳ ದೊಡ್ಡ ಕೆಲಸ ಮಾಡಿದೆ ಅಂತ ತಿಳ್ಕೊತ ನಾಳೆಗೆ ಯಾವಾಗ ನೋಡ್ತಾರೆ ಸಿಗರೆಟ್ ಸ್ಮೋಕಿಂಗ್ ಇಸ್ ಇಂಜರ್ ಟು ಹೆಲ್ತ್ ಅಂತೇಳಿ ಅವಾಗ ಏನಾಗುತ್ತೆ ಎಪ್ಪ ನಾವೇನು ತಿಳ್ಕೊಂಡಿದ್ದೀವಿ ಸಿಗರೆಟ್ ಶರೀರ ಬಹಳ ಆನಂದ ಆಗತ್ತೆ ಅಂತ ತಿಳ್ಕೊಂಡೆವು ಅದು ತಪ್ಪು ಅದ್ರಲ್ಲಿಂದ ಕ್ಯಾನ್ಸರ್ ಆಗುತ್ತೆ ಸತ್ತು ಹೋಗ್ತೀವಿ ಅಂತೇಳಿ ಗೊತ್ತಾಗುತ್ತೆ ಜಗತ್ತಿನಲ್ಲಿ ವ್ಯಾವಹಾರಿಕ ಜ್ಞಾನಗಳು ಎಷ್ಟಿದಾವೋ ಅವು ಎಲ್ಲ ಒಂದಕ್ಕೊಂದು ಬಾದಿತು ಮಾಡ್ತಾವ್ ಒಂದಕ್ಕೆ ಒಂದು ಬಾದಿತ ಮಾಡ್ತಾವ್ ಯಾವುದೇ ಜ್ಞಾನ ಒಂದಕ್ಕೆ ಒಂದು ಬಾಧ್ಯತೆ ಮಾಡ್ಕೋತೆ ಈಗ ನೀವು ವಿರುದ್ಧದಾಗ ಒಂದ್ ಬ್ಯಾರೆ ಜ್ಞಾನ ಬರುತ್ತೆ ಆದರೆ ನಿಶ್ಚಲ ಅಂತಂದ್ರೆ ಪರಮಾತ್ಮ ಸ್ವರೂಪ ಜ್ಞಾನ ಜೀವ ಬ್ರಹ್ಮೈಕ್ಯ ಜ್ಞಾನ ಅದರದ್ದು ಯಾವಾಗಲೂ ಬಾಧ ಆಗಲ್ಲ ನಿಶ್ಚಲ ತತ್ವ ಅಂತಂದ್ರೆ ಎದ್ರದ್ದು ಯಾವ ನಿಶ್ಚಲ ತತ್ವ ಅಂದ್ರೆ ಆ ತತ್ವಜ್ಞಾನ ಏನಾದಂದ್ರೆ ಯಾವಾಗ್ಲೂ ಬಾಧಿತವಾಗಲ್ಲ ಅಂತ ತತ್ವಜ್ಞಾನದ ಪ್ರಾಪ್ತಿ ಆಗತ್ತೆ ನಿರ್ಮೋಹತ್ವ ನಿರ್ಮೋಹತ್ವ ಅಂತಂದ್ರೆ ನಿರ್ಮೋಹತ್ವೇ ನಿಶ್ಚಲ ತತ್ವ ಆಯ್ತು ನಿಶ್ಚಲ ತತ್ವ ನಿಶ್ಚಲ ತತ್ವಜ್ಞಾನ ಆಯ್ತು ಅದರ ಲಾಭ ಏನು ನಿಶ್ಚಲ ತತ್ವೇ ಮುಕ್ತಿ ಅಂತ ಹೇಳಿದ್ರು ನೋಡ್ರಿ ಮುಕ್ತಿ ಏನಿದೆ ಅದು ಬರೇ ನಮ್ಮ ಅದ್ವತ ವೇದ ಅಂತಿದೆ ಬೇರೆ ಕಡೆ ಎಲ್ಲ ಕಡೆ ಸಾಯಬೇಕು ಸತ್ ಮೇಲೆ ಮೋಕ್ಷ ಬೇರೆ ಎಲ್ಲಾ ಸಂಪ್ರದಾಯಗಳು ಎಲ್ಲಾ ಶಾಸ್ತ್ರಗಳು ಎಲ್ಲೇ ಹೋಗ್ರಿ ನೀವು ಅಲ್ಲೇನು ಸಾಯಿ ನಿಮ್ಮಲ್ಲಿ ಸತ್ತ ಸತ್ ಮೇಲೆ ನಿಮ್ಮ ಮೋಕ್ಷ ಸಿಗತ್ತೆ ಯಾರು ನೋಡ್ಯಾರಪ್ಪ ಸಿಗತ್ತೋ ಇಲ್ಲೋ ಗೊತ್ತು ಸತ್ ಮೇಲೆ ಏನಾಗತ್ತೆ ಯಾರು ಹೇಳ್ತಾರೆ ಹ್ಮ್ ಹ್ಮ್ ಮೋಕ್ಷ ಸಿಗತ್ತೋ ಇಲ್ಲೋ ಏನಾಗತ್ತೋ ಗೊತ್ತಿಲ್ಲ ಆದ್ರೆ ನಮ್ಮ ಹತ್ರ ಏನಿದೆ ಕ್ಯಾಶ್ ಆ್ಯಂಡ್ ಕ್ಯಾರಿ ನೀ ನೀಷ್ಟಿದು ಜ್ಞಾನ ಪಡ್ಕೋ ಜೀವನ್ ಮುಕ್ತಿ ಜೀವಿತ ಇದ್ದಾಗ ಇದೇ ದೇಹದಲ್ಲಿ ಮುಕ್ತಿ ಆನಂದ ಮೋಕ್ಷದ ಆನಂದ ಸಿಗತ್ತೆ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ ಆಚಾರು ಅದಕ್ಕೆ ಜೀವನ್ ಮುಕ್ತಿ ಜೀವನ್ ಮುಕ್ತಿ ಸಿದ್ಧಾಂತ ಬರೀ ಅದ್ವೈತ ವೈದಾಂತದಲ್ಲಿ ಬೇರೆ ಕಡೆ ಎಲ್ಲೂ ಇಲ್ಲ ಹ್ಮ್ ಸಾಂಖ್ಯ ಯೋಗ ನ್ಯಾಯ ಎಲ್ಲೂ ಇಲ್ಲ ಜೀವನ್ ಮುಕ್ತಿ ಸಾಯಲೇಬೇಕು ಸತ್ತ ಮೇಲೆ ಮೋಕ್ಷ ದ್ವೈತದಾಗ ವಿಶಿಷ್ಟ ಅದ್ವೈತಾಗ ಸಾಯಿರಿ ಸತ್ ಮೇಲೆ ಮೋಕ್ಷ ಮೋಕ್ಷ ವೈಕುಂಠ ಲೋಕ ಪ್ರಾಪ್ತಿ ಆ ಪ್ರಾಪ್ತಿ ಸ್ವರ್ಗ ಲೋಕ ಪ್ರಾಪ್ತಿ ಏನೇನೋ ಎಲ್ಲ ಪ್ರಾಪ್ತಿಗಳು ಅವೆಲ್ಲ ಪ್ರಾಪ್ತಿಗಳು ಸತ್ ಮೇಲೆ ಜೀವಿತ ಇದ್ದಾಗ ಮೋಕ್ಷದ ಆನಂದ ಯಾರು ಅನುಭವಿಸಬಹುದು ಆ ಗ್ಯಾರಂಟಿ ಬರೀ ನಮ್ಮ ಶಾಸ್ತ್ರದಾಗಿದೆ ನಮ್ಮ ಆಚಾರ್ಯ ಕೊಟ್ಟಿದ್ದಾರೆ ಆ ಜೀವನ್ ಮುಕ್ತಿ ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ ಹೇಳಿ ಆ ನಿಶ್ಚಲ ತತ್ವ ಜ್ಞಾನ ಆದ್ಮೇಲೆ ಮುಕ್ತಿ ನೋಡ್ರಿ ಎಲ್ಲಿಂದ ಪ್ರಾರಂಭ ಆಯ್ತು ಸತ್ಸಂಗತ್ವೇ ನಿಸ್ಸಂಗತ್ವ सत्संग कड़े सुंदर दृष्टांत को <laughs> असज्जन सज्जन संगी <संगात। laughs> दुस्साध्यम अपीह साध्यम पुष्पाश्रया शंभुशिरोधि चुंबति चंद्रबिब अंत बहुत सुंदर सुभाषित ಏನಾಗತ್ತೆ ಅಸಜ್ಜನ ಸಜ್ಜನ ಸಂಗಿ ಸಂಗಾತ್ ಒಂದು ತಿಳಿದಿ ಒಂದು ಮನುಷ್ಯ ಇದ್ದಾನೆ ಅಸಜ್ಜನ ಇದ್ದಾನೆ ದುಷ್ಟ ಇದನ್ ಅವನು ಸಜ್ಜನ ಸಂಘ ಮಾಡಿದ್ರೆ ಏನಾಗತ್ತೆ ಕರೋತಿ ದುಸ್ಸಾಧ್ಯ ಅಪಿ ಅಸಾಧ್ಯ ಅಂತ ದುರ್ಜನ ಮನುಷ್ಯನು ಸಜ್ಜನ ಸಂಗತಿದಾಗ ಏನು ಮಾಡ್ತಾನೆ ಅಂತಂದ್ರೆ ಅಸಾಧ್ಯವಾದ ಕೆಲಸನು ಸಾಧ್ಯ ಮಾಡ್ಕೊತ ಅವನಿಗೆ ಯಾವ್ದು ಅಸಾಧ್ಯ ಇದೆಯೋ ಅದನ್ನ ಅವ್ರು ಸಾಧ್ಯ ಮಾಡ್ಕೋತಾರೆ ಹೆಂಗ್ ಮಾಡ್ತಾನೆ ಆ ಸಜ್ಜನ ಸಂಗತಿ ಮಾಡ್ತಾನೆ ಉದಾಹರಣೆಗೇನು ಪುಷ್ಪಾಶ್ರಯ ಶಂಭು ಶಿರೋಧಿ ರೂಢ ಭಗವಾನ ಶಂಕರನ್ ಮೂರ್ತಿದೆ ಹಾ ಆ ಮೂರ್ತಿ ಮೇಲೆ ಯಾರೋ ಪೂಜಾ ಮಾಡಿ ಹೂ ಏರಿಸಿದ್ದಾರೆ ಆ ಹೂವಿನ್ಯಾಗ ಒಂದು ಇರುವಿದೆ ಇರು ಇರು ಕರೆ ಹಾ ಇರು ಆ ಇರು ಪುಷ್ಪಾಶ್ರಯ ಆ ಪುಷ್ಪದ ಆಶ್ರಯ ತಗೊಂಡು ಆ ಇರು ಏನಂದ್ರೆ ಶಂಭು ರೂಢ ಆ ಶಂಭು ಶಂಕರನ್ ತಲೆ ಮೇಲೆ ಹೋಗತ್ತೆ ತಲೆಮೇಲೆ ಹೋಗತ್ತೆ ಪಿಪೀಲಿಕಾ ಪಿಪೀಲಿಕಾ ಅಂದ್ರೆ ಇದು ಇರು ಶಂಭು ರೂಢ ಚುಂಬತಿ ಚಂದ್ರಬಿಂಬ ಆ ಶಂಭುನ್ ಮೇಲೆ ತಲೆಮೇಲೆ ಏನು ಚಂದ್ರ ಇದೆ ಆ ಚಂದ್ರಬಿಂಬಕ್ಕೆ ಹೋಗಿ ಹೋಗ ಅಂದ್ರೆ ಚುಂಬನ ಮಾಡ್ತಾರೆ ಅಂತ ಹೇಳ್ತಾರೆ ಅಸಾಧ್ಯ ಇರು ಹೋಗಿ ಚಂದ್ರ ಬಿಂಬನ ಮಾಡಬಹುದ ರಾಕೆಟ್ ಹೋಯ್ತು ಸ್ಯಾಟಲೈಟ್ ಹೋಯ್ತು ಚಂದ್ರ ಬಿಂಬನ ಮಾಡ್ಬಂತು ಮುಟ್ಟಿ ಬಂತು ಸ್ಪರ್ಶ ಮಾಡ್ಬಂತು ಪರವಾಗಿಲ್ಲ ಇರು ಹೋಗುತ್ತಾ ಹೋಗಲ್ಲ ಯಾರ್ ಸಂಗತಿ ಮಾಡ್ತು ಇರು ಆತ ಪುಷ್ಪ ಹೂವೇನಿದೆ ಆ ಹೂವಿನ ಆಶ್ರಯ ಮಾಡಿಕೊಂಡು ಆ ಹೂವಿನ ಕೂತು ಆ ಹೂವ ಏನು ಹೋಯ್ತು ಶಂಭು ಶಿರೋ ಹಿರೂಢ ಶಂಭುನ ಮಸ್ತಕ್ ಮ್ಯಾಲ ಹೋಯ್ತು ಶಂಭುನ ಮಸ್ತಕ್ ಮ್ಯಾಲ ಅಲ್ಲೇ ಬಾಜಿಗೆ ಚಂದ್ರ ಆ ಇರು ಏನ್ ಮಾಡ್ತು ಟ್ರಾವೆಲ್ ಮಾಡ್ತು ಆ ಚಂದ್ರದ ಹತ್ರ ಆಯ್ತು ಚಂದ್ರ ಸ್ಪರ್ಶ್ ಮಾಡ್ಬಂತು ಎರಲಿಂಗ್ ಸಾಧ್ಯ ಆಯ್ತು ಹೂವಿನಿಂದ ಹೂ ಅಂದ್ರೆ ಏನು ಸಜ್ಜನ್ ಆ ಸತ್ಸಂಗದ್ದು ಬಹಳ ಮಹತ್ವ ಇದೆ ನೋಡ್ರಿ ಮೊನ್ನೆ ಎರಡು ಮೂರು ವರ್ಷಗಳಿಗೆ ಕೊರೋನಾ ಬಂದಿತ್ತು ಕೊರೋನಾ ಬಂತು ಆ ಕರೋನಾದಾಗ ನೀವು ನನಗೆ ಸ್ಪರ್ಶ ಮಾಡಬಾರ್ದು ನಾನ್ ನಿಮಗೆ ಸ್ಪರ್ಶ ಮಾಡಬಾರ್ದು ನೀವು ನಮ್ಮ ಸಂಘದಾಗ ಬರಬಾರ್ದು ನಾವು ನಿಮ್ಮ ಸಂಘದಾಗ ಬರಬಾರ್ದು ಹಾ ಏನಂತ ಕ್ವಾರಂಟೈನ್ ಮಾಡಬೇಕು ಒಂದೇ ರೂಮಿನಾಗ ಇಡಬೇಕು ಕಾಚ್ ಹಚ್ ಬಿಡಬೇಕು ಏನಂತ ಸಂಪರ್ಕನೇ ಇಡಬಾರ್ದು ಯಾಕಪ್ಪ ಯಾಕೆ ಇಡಬಾರ್ದು ಅಂದ್ರೆ ಶರೀರದಿಂದ ಸಂಸರ್ಗಜನ್ಯ ಕೀಟಾಣುಗಳು ಏನಂದ್ರೆ ನಮ್ಮ ಶರೀರದಿಂದ ನಿಮ್ಮ ಶರೀರಕ್ಕೆ ನಿಮ್ಮ ಶರೀರದಿಂದ ಅವ್ರ ಶರೀರಕ್ಕೆ ಅವ್ರ ಶರೀರದಿಂದ ಅವ್ರ ಶರೀರಕ್ಕೆ ಸಂಸರ್ಗಜನ್ಯ ರೋಗಗಳು ಆಗತ್ತವೆ ಇದು ವಿಜ್ಞಾನ ಸ್ವೀಕಾರ ಮಾಡಿದ ಮಾತು ಶರೀರ ಸಂಸ್ಪರ್ಶ ಆಯಿತು ಅಂತಂದ್ರೆ ರೋಗ ಅದು ಅದಕ್ಕೊಂದು ಚಾನ್ಸ್ ಸಿಗತ್ತದ ನಾನು ಹಿಂಗೆ ಹೇಳ್ತೀನಿ ಶರೀರದ ಸಂಸರ್ಗದಾಗ ರೋಗಗಳು ಬರುತ್ತವೆ ಮನಸ್ಸಿನ ಸಂಸರ್ಗದಾಗ ಬರುತ್ತೋ ಇಲ್ಲವೋ ಮನಸ್ಸು ಶರೀರಕ್ಕಿಂತ ಸೂಕ್ಷ್ಮ ಇದೆ ಸೂಕ್ಷ್ಮ ಶರೀರ ಜಡ ಅದಕ್ಕಿಂತ ಮನಸ್ಸು ಜಡ ಆದ್ರೆ ಮನ ಏನಂದ್ರ ಅದಕ್ಕಿಂತ ಸೂಕ್ಷ್ಮಿದೆ ಈಗ ಶರೀರದಿಂದ ಸಂಸರ್ಗ ಆಗತ್ತೆ ಅಂತ ನೀವು ವೈಜ್ಞಾನಿಕಗಳು ಡಾಕ್ಟರ್ಗಳು ಎಲ್ಲ ಹೇಳ್ತೀರಿ ನಾವು ಒಪ್ಕೋತೀವಿ ನಾವಂತೀವಿ ಅಧ್ಯಾತ್ಮ ಅಧ್ಯಾತ್ಮದಾಗ ನಾವೇನಂತೀವಿ ಮನಸ್ಸಿನಿಂದ ಸಂಸ್ಪರ್ಶ ಆಗತ್ತೆ ಅವ್ರ ಮನಸ್ಸಿನಾಗಿನ ಏನು ವಿಕಾರಗಳು ಏನಿದಾವ ಅವು ಇವ್ರ ಮನಸ್ಸಿನಾಗ ಬರ್ತಾವೆ ಬರ್ತಾವೋ ಇಲ್ಲೋ ಬರ್ತಾವೆ ಈಗ ಚಳಿ ಯಾವನೋ ಒಬ್ಬ ಡ್ರಿಂಕ್ ಮಾಡೋ ಮನುಷ್ಯ ಅವ್ನ ಸಂಗತಿದಾಗ ನೀವು ಹೋದ್ಲಿ ಹಾಂ ಅವನಿಗೆ ನೋಡಿ ಅವ್ನು ಸರಿ ಇದ್ದು ಇದ್ದು ನಿಮಗೆ ಇಚ್ಛಾ ಉತ್ಪನ್ನ ಆಗತ್ತ ನಾನು ಒಂದು ಸ್ವಲ್ಪ ಕುಡಿದ್ ನೋಡ್ಬೇಕಂತೇಳಿ ಹಾಂ ಅವ್ನು ಬೈತಾನೆ ಅಭದ್ರ ಭಾಷಾ ಉಪಯೋಗಿಸ್ತಾನೆ ಅವ್ನ್ ಸಂಸಾರದಾಗಿದ್ದ ನೀವನು ಅದೇ ಅಂತಿರಲಿಲ್ಲ ಅವ್ನು ಲಂಚ ತಗೋತಾನೆ ಅವ್ನ ಸಂಸಾರದಾಗಿದ್ದ ನೀವು ಲಂಚ ತಗೋತಿರ್ಲಿಲ್ಲ ಹಾಂ ನಿಮ್ಮ ಮನ್ಸಿನ ಮೇಲೆ ಪರಿಣಾಮ ಆಗತ್ತೋ ಅದೇ ತರ ದುಷ್ಟ ಗುಣಗಳು ಹೆಂಗ್ ಸಂಸರ್ಗ ಆಗತ್ತೆ ಅದೇ ತರ ಸದ್ಗುಣಗಳ್ನು ಸಂಸರ್ಗ ಆಗತ್ತೆ ಸಾಧುಗಳ ಸಂಗತಿಯಲ್ಲಿ ಸಜ್ಜನರ ಸಂಗತಿಯಲ್ಲಿ ವಿದ್ವಾಂಸ ಸಂಗತಿಯಲ್ಲಿ ಇದ್ದರೆ ಏನಾಗತ್ತೆ ಅವ್ರ ಸದ್ಗುಣಗಳು ಅವ್ರ ಮನಸ್ಸಿಂದ ಏನು ಸದ್ಗುಣಗಳಿದೆ ಅವ್ರ ಮನಸ್ಸಿನ ಅಂತಃಕರಣದ ಏನ್ ಸದ್ಗುಣಗಳು ಇದ್ದಾವೆ ಅವು ನಿಮ್ಮ ಸಂಸರ್ಗ ಇರುವಾಗಿ ನಿಮ್ಮ ನಿಮ್ಮ ಸದ್ಗುಣ ಹುಟ್ಟತೆ ಅದಕ್ಕೆ ಇದು ಮಾಡಿರಿ ಸಹ ಸತ್ಸಂಗ ಮಾಡ್ರಿ ಅಂತ ಹೇಳ್ತಾರೆ ಅದಕ್ಕೆ ಸತ್ಸಂಗ ಮಾಡ್ಬೇಕು ಸತ್ಸಂಗ ಅಂದ್ರೆ ಹೇಗೆ ಮಾಡ್ಬೇಕಪ್ಪ ಸತ್ಸಂಗ ಅಂದ್ರೆ ಏನು ಅಂದ್ರ ಬಗ್ಗೆ ಒಂದು ದೃಷ್ಟಾಂತ ದೃಷ್ಟಾಂತ ಹೇಗಿದೆ ಅಂದ್ರೆ ಜ್ಞಾನ ಪ್ರಾಪ್ತಿ ಸಲುವಾಗಿ ಎಲ್ಲಾಕಿನ ಉತ್ತಮ ಉಪಾಯ ಯಾವುದು ಅಂತಂದ್ರೆ ಸತ್ಸಂಗ್ ಎಲ್ಲಾಕಿನ ಸುಲಭ ಉಪಾಯ ಯಾವುದು ಅಂದ್ರೆ ಸತ್ಸಂಗ ಎಲ್ಲಾಕಿನ ಶೀಘ್ರ ಫಲ ಕೊಡೋ ಉಪಾಯ ಯಾವುದು ಅಂದ್ರೆ ಸತ್ಸಂಗ ಈ ಮಾತನ್ನು ಯಾರು ಕೇಳಿದರು ಅಂದ್ರೆ ನಾರದ ಮಹರ್ಷಿ ಕೇಳಿದ್ರು ನಾರದ ಮಹರ್ಷಿ ಕೇಳಿದ್ರಪ್ಪ ಸತ್ಸಂಗದ್ದ ಇಲ್ಲ ಇಷ್ಟು ಲಾಭ ಇದೆ ಎಲ್ಲಕ್ಕಿಂತ ಶೀಘ್ರ ಜ್ಞಾನ ಪ್ರಾಪ್ತಿ ಅದ ಎಲ್ಲಾಕ್ಕಿಂತ ಶೀಘ್ರ ಏನಾದರೂ ಸಫಲತಾ ಅದ ಎಲ್ಲಕ್ಕಿಂತ ಶೀಘ್ರ ಇರೋ ಜ್ಞಾನ ಪ್ರಾಪ್ತಿ ಅದ ಅಂತ ಹೇಳ್ಕೊಂಡು ನಾರದ ಮಹರ್ಷಿ ಗೊತ್ತಿಲ್ಲ ನಾರದ ಮಹರ್ಷಿಗೆ ಗೊತ್ತಾಯ್ತು ಈಗ ಸತ್ಸಂಗದ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಅಂತಂದ್ರೆ ಏನ್ ಮಾಡಬೇಕು ಯಾರ ಹತ್ರ ಹೋಗ್ಬೇಕು ಕೃಷ್ಣಂ ವಂದೇ ಜಗದ್ರು ಭಗವಂತನ ಹತ್ರ ಹೋದ್ರು ಹೋಗಿ ಸ್ವಾಮಿ ಸತ್ಸಂಗ ಅಂದ್ರೆ ಏನು ಅದು ಹೇಗೆ ಮಾಡಬೇಕು ಅದರದ್ದು ಏನು ಮಹತ್ವ ಅದ ಸತ್ಸಂಗ ಅಂದ್ರೆ ಏನು ನನಗೆ ಸ್ವಲ್ಪ ಹೇಳ್ರಿ ಅಂದ್ರೆ ಭಗವಂತ ಅಂದರು ನೋಡಪ್ಪ ಹಿಂಗದ ಒಂದು ಕೆಲಸ ಮಾಡು ನಾನೇನು ಹೇಳಲ್ಲ ಪೃಥ್ವಿ ಲೋಕದಲ್ಲಿ ನಗರ್ ಅಂತ ಹೇಳೋ ಒಂದು ಊರಿದೆ ಆ ಊರಲ್ಲಿ ಹೋಗು ಅಲ್ಲಿ ಈಶಾನ್ಯ ದಿಕ್ಕಿಗೆ ಒಂದು ಮಾವಿನ ಇದಿದೆ ತೋಟ ಇದೆ ಅಮರಾಯಿ ಅಂತೀವಿ ನಾವು ಅದಕ್ಕೆ ತೋಟ ಮಾವಿನ ತೋಟ ಆ ಮಾವಿನ ತೋಟದಲ್ಲಿ ಅಮುಖ ವೃಕ್ಷದ ಮೇಲೆ ಒಂದು ಇದು ಇರುತ್ತೆ ಗಿರ್ಗಿಟ್ ಅಂತೀವ್ ಹಿಂದಿನ ಉಸರವಳ್ಳಿ ಅದು ಕೀಟ ಒಂದ್ ಪ್ರಕಾರದ ಕೀಟ ಅದು ಇರತ್ತೆ ಅದಕ್ಕೆ ಹೋಗಿ ನೀವು ಕೇಳು ಅದನ್ನು ಉತ್ತರ ಕೊಡುತ್ತೆ ನಾರದ ಮಹರ್ಷಿ ಅಂದ್ರಪ್ಪ ಇಷ್ಟೆಲ್ಲ ದ್ರವಿಡ ಪ್ರಾಣಾಯಾಮ ಅದಕ್ಕೆ ನೀವು ಸರ್ವಜ್ಞ ಸರ್ವಶಕ್ತಿ ಮಾನ್ ನಾನು ನಿಮ್ ಭಕ್ತಿ ಇದ್ದೀನಿ ನಿಮ್ಮ ಹತ್ರ ಬಂದೀನಿ ಸತ್ಸಂಗ ಅಂದ್ರೆ ನೀವೇ ಹೇಳಿಬಿಟ್ರೆ ಮೂರು ಹೇಳ್ತಾರೆ ಏ ಇಲ್ಲ ಇಲ್ಲ ಅಲ್ಲಿ ಹೋಗು ಅದು ಉಸರುವಳ್ಳಿ ನೀನು ಹೇಳುತ್ತೆ ಅಂತ ನಾರದ ಮಹರ್ಷಿ ಬಂದ್ರು ಬಂದ ತಕ್ಷಣ ಮಾಣಿಕ್ಯ ನಗರಕ್ಕೆ ಬಂದ್ರು ಈಶಾನ್ಯ ದಿಕ್ಕಿ ಮಾವಿನ ತೋಟ ಎಲ್ಲ ಅಲ್ಲಿ ಹೋದ್ರು ಅಲ್ಲ ಗಿಡ ನೋಡಿದ್ರು ಗಿಡದ ಮೇಲೆ ಕೂತಿತ್ತು ಕರೆ ಕರೆ ಕೂತಿತ್ತು ಅದಕ್ಕೇನದ್ರ ಸತ್ಸಂಗ ಅಂದ್ರೆ ಏನು ಅಂತ ನಾರದ ಮಹರ್ಷಿ ಆ ಶಬ್ದ ಕೇಳಿದ ತಕ್ಷಣ ಆ ಪ್ರಾಣಿ ಏನಾದ್ರೆ ಸತ್ ಇತ್ತು ಸತ್ತೋಯ್ತು ಬಿತ್ತು ಕಳಗಿತ್ತು ಕಡಂಬಂತ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತ ಹೇಳಿ ಅವ್ರು ಬಹಳ ದುಃಖ ಆಯ್ತು ಉತ್ತರೇ ಕೊಡ್ಲಿಲ್ಲ ನಾ ಪ್ರಶ್ನೆ ಕೇಳಿದೆ ಅವ್ರ ಪೊಕ್ಕ ಅಂತೇಳಿ ಕೆಳಗೆ ಬಿತ್ತು ಏನು ಮಾಡ್ಬೇಕಪ್ಪ ಅಂಥೇಳಿ ಮತ್ತೆ ವಾಪಸ್ ಹೋದ್ರು ಮತ್ತೆ ವಾಪಸ್ ಎಲ್ಲಿ ವೈಕುಂಠಕ್ಕೆ ಯಾಕೆ ಸ್ವಾಮಿ ನನಗೆ ಯಾಕೆ ಹಿಂಗೆ ಓಡಾಡಿಸ್ತಾ ಇದ್ರಿ ಸತ್ಸಂಗ ಅಂದ್ರೆ ಏನು ಹೇಳಿದ್ರೆ ಕೇಳಿದ್ರೆ ಹೇಳಲಿಕ್ಕೆ ತಯಾರಿಲ್ಲ ನೀವು ಹಿಂಗೆ ಮಾಡ್ಬೇಡ್ರಿ ಅಂತಂದರು ಏನಪ್ಪಾ ಈಗ ಏನು ಮಾಡಬೇಕು ಅಂತಂದ್ರೆ ಮತ್ತೆ ಇಲ್ಲ ನೀವು ಮತ್ತೊಂದ್ಸಲ ಮಾಣಿಕ ನಗರಕ್ಕೆ ಹೋಗುವಂದ್ರು ಸಲ ಯಾಕೆ ನೀವ್ ಹೇಳ್ರಲ್ಲ ಏ ಇಲ್ಲ ಅಲ್ಲಿ ಹೋಗು ಅಲ್ಲಿ ಮಹಾದ್ವಾರ ಇದೆ ಒಂದು ದೊಡ್ಡದು ಆ ಮಹಾದ್ವಾರದ ಮೇಲೆ ಒಂದು ಗಿಳಿ ಕೂಡುತ್ತೆ ಗಿಳಿ ಅಂದ್ರೆ ಕೋಪಟ ಗಿಳಿನೇ ಆ ಗಿಳಿ ಕೂಡುತ್ತೆ ಆ ಗಿಳಿಗೆ ಹೋಗಿ ಕೇಳ ನೀನು ಒಂದು ಸತ್ಸಂಗ ಅಂದ್ರೆ ಏನು ಅಂತ ಏನು ಸುಮ್ಮನೆ ನನಗೆ ಓಡಾಡ್ ಶ್ರೀ ಕತ್ತಾರಪ್ಪ ಏನು ಏನ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ಬಂದ್ರಪ್ಪ ಏನ್ ಮಾಡ್ತಾರೆ ಬಂದರು ಬಂದ ತಕ್ಷಣ ಮಹಾದ್ವಾರ ನೋಡಿದ್ರು ಮಹಾದ್ವಾರದ ಮೇಲೆ ಕರೀದ್ ಒಂದು ಗಿಳಿ ಕೂಚಿ ಆ ಗಿಳಿಗೆ ಪ್ರಶ್ನೆ ಕೇಳಿದ್ರು ಗಿಳಿ ಗಿಳಿ ಸತ್ಸಂಗ ಅಂದ್ರೆ ಏನು ಅಂದ್ರು ಆ ಶಬ್ದ ಕಿವಿಯಲ್ಲಿ ಬಿತ್ತು ಢಡಮ್ ಅಂತ ಹೇಳಿ ಬಿತ್ತ ಸತ್ಯ ಹೋಯ್ತು ಸತ್ಯ ಹೋಯ್ತು ಪಾಪ ಅಯ್ಯೋ ಪಾಪ ಅಯ್ಯೋ ಪಾಪ ನಾರದ ಮನಸ್ಸಿಗೆ ಬಹಳ ದುಃಖ ಆಯ್ತು ಏನ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ವಾಪಸ್ ನಾರಾಯಣ ಯಾಕೆ ಹಿಂಗೆ ಮಾಡ್ತಾ ಇದ್ರಪ್ಪ ನನಗೆ ಯಾಕೆ ತ್ರಾಸ ಕೊಡ್ತಾ ಇದ್ರಿ ಅದು ಉಸಿರು ಸತ್ತು ಹೋಯ್ತು ಪ್ರಶ್ನೆ ಕೇಳಿದ್ರೆ ಇದು ಗಿಳಿ ಸತ್ತು ಹೋಯ್ತು ಹಿಂಗೆ ನೀವೇ ಏನ ಪ್ರಶ್ನೆ ಕೇಳ್ತಾ ಇದ್ರಿ ನೀವು ಹೇಳ್ರಪ್ಪ ಉತ್ತರ ನೀವೇ ಹೇಳ್ಬಿಡ್ರಿ ಏ ಇಲ್ಲ ಇಲ್ಲಿ ನಾ ಹೇಳಲ್ಲ ಒಂದು ಕೆಲಸ ಮಾಡು ನಗರಕ್ಕೆ ಹೋಗು ಅಲ್ಲೇನದಂದ್ರ ಒಬ್ಬನು ಕೃಷಕ ಇದ್ದಾನೆ ಒಬ್ಬನು ಹೊಲ ಮಾಡೋನು ವ್ಯವಸಾಯ ಮಾಡೋನು ಅವನ ಹತ್ರ ಹೋಗು ಅವನ ಮನೆಯಲ್ಲಿ ಒಂದು ಆಕಳಿದೆ ಆ ಆಕಳು ಈಗ ಪ್ರಸೂತ ಆಗತ್ತೆ ಗರ್ಭವತಿ ಇದೆ ಅದು ಈಗ ಪ್ರಸೂತ ಆಗತ್ತೆ ಆ ಪ್ರಸೂತ ಆದ ತಕ್ಷಣ ಆ ಹಸು ಏನ್ ಹೇಳ್ತಲ್ಲ ಕರು ಕರು ನಾವು ಹಸು ಅಂತ ಕರು ಅಂತ ಆ ಕರು ಏನ್ ಆ ಕರು ನಿನಗೆ ಹೇಳತ್ತೆ ಅಂತ ನಾರದಂದ್ರು ಇಲ್ಲೆಲ್ಲ ಎಷ್ಟು ಪ್ರಾಣಾಯಾಮ ಮಾಡಿಸ್ಲಿಕ್ಕೆ ಇವರು ನಮ್ಮ ಸುಮ್ಮನೆ ಕ್ಲಾಸ್ ಕೊಡ್ತಾ ಇದ್ದಾರೆ ಏನ್ ಮಾಡಬೇಕು ಅಂತ ಹೇಳಿ ಮತ್ತೆ ಬಂದ್ರು ಬಂದ್ರು ಅವ್ನು ವ್ಯವಸಾಯ ಮಾಡೋನ್ ಏನಿದ್ದ ಅವ್ನ ಮನೆಗೆ ಹೋದ್ರು ಅಲ್ಲಿ ವೇಟ್ ಮಾಡಿದ್ರು ಆ ಆಕಳು ಏನಂದ್ರ ಪ್ರಸ್ತುತ ಆಯ್ತು ಕರು ಹುಟ್ತು ಆ ಕರು ಹೋಗಿ ಪ್ರಶ್ನೆ ಕೇಳ್ಬಿಟ್ರು ನಾರದ ಮಹರ್ಷಿ ಕರು ಕರು ಸತ್ಸಂಗ ಅಂದ್ರೆ ಏನು ಅಂದ್ರು ಅಂದ ತಕ್ಷಣ ಅದು ಪಕ್ ಅಂತ ಬಿತ್ತು ಸತ್ಯ ಹೋಯ್ತು ಗೋ ಹತ್ಯಾ ಪಾಪ ಆಯ್ತು ಗೋ ಹತ್ಯು ಈಗ ಏನ್ ಮಾಡ್ಬೇಕು ಮತ್ತೆ ಹೋದ್ರೈಕುಂಟ ನೀವು ಭಾಳ ಕಾಡಿಸ್ತಾ ಇದ್ದೀರಿ ಭಾಳ ತಾಸ್ ಕೊಡ್ಲಿಕ್ಕೆ ಖರೆ ಏನಾರ ಹೇಳ್ರಿ ಸುಮ್ಮನೆ ಇಷ್ಟು ಯಾಕೆ ತ್ರಾಸ ಕೊಟ್ಟಿರಿ ಇಲ್ಲ ಇದು ಲಾಸ್ಟ್ ಒಂದ್ಸಲ ಚಾನ್ಸ್ ತಗೋ ಮುಂದೆ ನೋಡೋಣ ಲಾಸ್ಟ್ ಲಾಸ್ಟ್ ಏನು ಊರಿಗೆ ಹೋಗು ಅಲ್ಲೊಂದು ರಾಜ ಇದ್ದಾನೆ ಅವನ್ ರಾಣಿ ಗರ್ಭಿಣಿ ಹಳ ಅವಳು ಪ್ರಸೂತ ಆದ ತಕ್ಷಣ ಆ ರಾಜಪುತ್ರ ಏನು ಹುಟ್ಟತಾನೋ ಅವನಿಗೆ ಕೇಳು ಅಂತ ಸತ್ಸಂಗ ಅಂದ್ರೆ ಏನು ನಾರದಂದ ಅದು ಗಿಳಿ ಸತ್ತು ಹೋಯಿತು ಕರು ಸತ್ತು ಹೋಯ್ತು ಅದು ಹುಳ ಸತ್ತೋಯ್ತು ಅದೆಲ್ಲ ಯಾರು ನನಗೇನು ಅಂದಿಲ್ಲ ಆ ರಾಜನ ಮನೆಯಾಗೆ ಹೋಗಿ ನಾನು ನಿಂತಾರಿಲ್ಲ ಏನರ ಮಾಡಿದ್ರೆ ನಂದು ಏನಾಗುತ್ತೆ ನಿಮ್ಗೆ ಗೊತ್ತದ ಹಂಗೆ ಬ್ರಾಹ್ಮಣ ಬ್ರಾಹ್ಮಣದೀನಿ ಹಂಗೆ ಮಾಡ್ಬ್ಯಾಡ್ರಿ ಅಂತ ಹೇ ಇಲ್ಲ ನೋಡು ಹೋಗಿ ಏನಾಗಲ್ಲ ಅಭಯ ಕೊಡ್ತೀನಿ ಹೋಗನ್ರಿ ಠೀಕದಪ್ಪ ಅಂತ ಅಮ ಊರಿಗೆ ಹೋದ ಆ ರಾಜ ಇದ್ದ ಆ ರಾಜನ ಹೆಂಡತಿ ಇದ್ಳು ರಾಣಿ ಇದ್ದಳು ಅಕ್ಕಿ ಗರ್ಭವತಿ ಇದ್ಳು ಅಕ್ಕಿ ಪ್ರಸೂತ ಆಗೋ ದಿನ ಇತ್ತು ಆ ಪ್ರಸೂತ ಆರಳಕ್ಕೆ ಪ್ರಸೂತ ಆದ ತಕ್ಷಣ ಮಗ ಹುಟ್ಟ್ಯಾ ರಾಜ್ಕುಮಾರ್ ಹುಟ್ಟ್ಯಾ ರಾಜ್ಕುಮಾರ್ ಹುಟ್ಟ್ಯಾಂದ್ರೆ ಎಲ್ಲಾ ಆನಂದ ಆಯ್ತು ಇವ್ರು ನಾರದ ಮಹರ್ಷಿ ಒಳಗೆ ಹೋದ್ರು ಹೋಗಿ ಆ ಕೂಸಿಗೆ ಕೇಳಿದ್ರು ಆ ಕೂಸಿಗೆ ಕೇಳಿದ್ರು ಸತ್ಸಂಗ ಅಂದ್ರೆ ಏನು ಅಂದ್ರು ಸತ್ಸಂಗ ಅಂದ್ರೆ ಏನು ಅಂದ್ರೆ ಆ ಕೂಸು ಕಿಲಿ 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 ನಗರಕ್ಕೆ ಶುರು ಮಾಡ್ತು ನೀವು ಇಂಥ ದೊಡ್ಡ ಮಹರ್ಷಿಗಳು ನಿಮಗೆ ತಿಳಿದಿಲ್ಲ ಏನು ಸತ್ಸಂಗ ಅಂದ್ರೆ ಏನು ಅಂತ ಯಾಕಪ್ಪ ಏನ್ ತಿಳಿಯೋದ ನೀ ಹೇಳು ಏನು ಹಾಗಿಲ್ಲ ನಾನು ಯಾವಾಗ ಆ ಉಸಿರು ಜನ್ಮದಾಗಿದ್ದೆ ಅವಾಗ ನಿಮ್ ದರ್ಶನ ಆಯಿತು ನಿಮ್ಮ ಸಂಘ ಆಯಿತು ನಿಮ್ಮ ವಾಣಿ ಕಿವಿ ಮೇಲೆ ಬಿತ್ತು ಆ ಉಸಿರು ಕೀಟ ಯೋನಿ ಹೊಂಟೋಯ್ತು ನಂದು ಕೀಟ ಯೋನಿ ಹೊಂಟೋಯ್ತು ಪಕ್ಷಿ ಅದಕ್ಕಿಂತ ಚಲೋ ಪಕ್ಷಿ ಯೋನಿ ಸಿಕ್ತು ಅಲ್ಲಿ ಬಂದ್ರಿ ನಾನು ಪಕ್ಷಿ ಯೋಣಿದಾಗ ಇದ್ದಾಗ ಅಲ್ಲಿ ಬಂದ್ರಿ ಅಲ್ಲಿ ಬಂದ ಸತ್ಸಂಗ ಅಂದ್ರೆ ಏನು ಅನ್ ನಿಮ್ ದರ್ಶನ ಆಯ್ತು ನಿಮ್ ವಾಣಿ ಕಿವಿ ಮೇಲೆ ಬಿತ್ತು ಹಾ ನಿಮ್ಮಂತ ಮ ಮಹರ್ಷಿಗಳದು ದೇವ ಋಷಿಗಳ ದರ್ಶನದಿಂದ ಸತ್ಸಂಗ ನನಗಾಯ್ತು ಆ ಸತ್ಸಂಗ ಆದ ಕಡೆ ನನ್ನ ಪಕ್ಷಿ ಯೋಣಿ ಹೊಂಟಾಯ್ತು ಪಶು ಯೋನಿ ಸಿಕ್ತು ಅದಕ್ಕಿಂತ ಚಲೋ ಆ ಕೃಷಿಕನ ಮನೆಗೆ ಬಂದ್ರಿ ಅಲ್ಲಿ ನಾನು ಕರು ಕರುವಾಗ ಹುಟ್ಟಿದೆ ಹುಟ್ಟಿದ ತಕ್ಷಣ ನೀವು ಸತ್ಸಂಗ ಅಂತ ಕೇಳಿ ನಿಮ್ ದರ್ಶನ ಆಯ್ತು ನಿಮ್ಮ ವಾಣಿ ಕಿವಿ ಬಿತ್ತು ನಿಮ್ಮ ಸತ್ಸಂಗ ಆಯ್ತು ನನ್ನ ಪಶು ಯೋನಿ ಹೊಂಟೋಯ್ತು ಈಗ ಮತ್ತೆ ಬಂದಿರಿ ನನ್ನ ಯೋನಿ ಅದೇ ಈಗ ಮತ್ತೆ ಬಂದಿರಿ ಈಗ ನನಗೆ ಮೋಕ್ಷ ಸಿಗುತ್ತೆ ಅನ್ನವ ಆ ರಾಜ್ಕುಮಾರ್ ನನಗೆ ಇಷ್ಟೆಲ್ಲ ಸತ್ಸಂಗ ತಿಳಿದಿ ಗತ್ತದ ನಿಮ್ ಸಂಘದಾಗಿದ್ದ ಕಡೆ ನಂದು ಇಷ್ಟೆಲ್ಲ ಉದ್ಧಾರ ಆಗ್ಯದ ನೀವು ಸ್ವತಃ ದೇವರಶಿ ಶಿ ಇದ್ರಿ ನಿಮಗೆ ನಾನೇನು ಸತ್ಸಂಗ ಹೇಳ್ಕೊಡ್ಬೇಕು ಅನ್ನವ ಅಂದ್ರ ಸತ್ಸ ಈ ಕಥೆ ಮರ್ಮ ಏನು ಅಂತಂದ್ರೆ ಸತ್ಸಂಗ ಅಂತಂದ್ರೆ ಏನು ಉತ್ತರೋತ್ತರ ಅಭಿವೃದ್ಧಿ ಹಾಕೋತಾ ಹೋಗುತ್ತೆ ಸ್ಟೇಟಸ್ ನಲ್ಲಿ ಆ ಕೀಟ ಯೋನಿನಿಂದ ಪಕ್ಷಿ ಯೋನಿ ಆಯ್ತು ಪಕ್ಷಿ ಯೋನಿನಿಂದ ಪಶು ಯೋನಿ ಆಯ್ತು ಪಶು ಯೋನಿನಿಂದ ಆ ಮನುಷ್ಯ ಯೋನಿ ಆಯ್ತು ಮನುಷ್ಯ ಯೋನಿನಿಂದ ಸಾಕ್ಷಾತ್ ಮೋಕ್ಷ ಇದೇನ್ ಜರ್ನಿ ಇದೆ ಇದೇನ್ ಪ್ರವಾಸ ಇದೆ ಆ ಪ್ರವಾಸಕ್ಕೆ ಯಾರು ಸುಲಭ ಮಾಡಿಕೊಟ್ರು ಸತ್ಸಂಗ ಸತ್ಸಂಗನ ಮಹತ್ವ ಹಿಂಗಿಲ್ಲ ಆ ಸತ್ಸಂಗ ಹೆಂಗೆ ಮಾಡಬೇಕು ಅಂತ ನೀವು ಕೇಳಲಿಕ್ಕೆ ಆ ಸತ್ಸಂಗ ಹೆಂಗೆ ಮಾಡಬೇಕು ಅಂತಂದ್ರೆ ಯಾರು ಜ್ಞಾನಿಗಳಿದಾರೋ ಯಾರ ಜ್ಞಾನಿಗಳು ಬ್ರಹ್ಮ ಯಾರು ಜ್ಞಾನಿಗಳಿದಾರೋ ಯಾರಿಗೆ ಯಾರು ಏನಂದ್ರೆ ಬ್ರಹ್ಮೋಪದೇಶ ಮಾಡಬಹುದು ಯಾರಿಗೆ ಬ್ರಹ್ಮಜ್ಞಾನ ಆಗಿದೆಯೋ ಇಂಥ ಸಜ್ಜನರ ಹತ್ರ ಹೋಗಿ ಅವ್ರ ಸೇವೆಯಲ್ಲಿಬೇಕು ಅವ್ರ ಸೇವೆಯಲ್ಲಿ ಹೋಗ್ಬೇಕು परीक्ष लोकान् कर्मचितान् ब्राह्मणः निर्वेदमायत् नास्ति अकृतकृतयेन mm. स गुरुमेवाभिगच्छे समितपाणि श्रोत्रियं ब्रह्मनिष्ठं mm. तद्विज्ञानार्थं स गुरुमेवाभिगच्छे समितपाणि श्रोत्रियं ब्रह्मनिष्ठं mm. mm. श्रोत्रिय mm. मत ब्रह्मनिष्ठनार गुरुन हत्रा होगबेकू ह्याग होगबेकू समितपाणिह समितपाणि होगबेकू विनिदातवण होगबेकू विनम्र भावरीन होगबेकू विधि पूर्वक ವಿಧಿ ಪೂರ್ವಕ ಆ ಗುರುವ್ನ ಹತ್ರ ಹೋಗಿ ಅವನ ಸಂಗತಿಯಲ್ಲಿ ಇರಬೇಕು ಅದರದ್ದು ಎಷ್ಟೋ ಪುಣ್ಯ ಅದು ಅದು ಹೆಂಗೆ ಮಾಡಬೇಕು ಅಂತ ಹೇಳಿ ನೀವು ಕೇಳ್ತೀವ ಶಾಸ್ತ್ರನೇ ಹೇಳಿದೆ ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗತ್ಯ ಶ್ರಮಿತ್ಪಾಣಿಗೆ ಶ್ರೋತ್ರಿಯಂ ಬ್ರಹ್ಮನೇಷ್ಠ ಶ್ರೋತ್ರಿಯೇ ಇರಬೇಕು ಬ್ರಹ್ಮನೇಷ್ಠ ಇರಬೇಕು ಅಂತ ಆ ಗುರುವಿನ ಹತ್ರ ಹೋಗಿ ಕಾಲವ್ಯಯ ಮಾಡಬೇಕು ಅಲ್ಲ ಹತ್ರ ಅವನ ಹತ್ರ ಇರಬೇಕು ಶ್ರವಣ ಮನನ ನಿತ್ಯಾಸನ ಮಾಡಬೇಕು ಇದು ಸರ್ವಸಾಧಾರಣವಾಗಿ ಶ್ರೋತ್ರಿಯನಾಗಿರ್ಬೇಕು ಬ್ರಹ್ಮನಿಷ್ಠನಾಗಿರ್ಬೇಕು ಅಂದ್ರೆ ಏನು ಅವನಿಗೆ ಸ್ವತಃ ಬ್ರಹ್ಮಜ್ಞಾನ ಆಗಿದ್ದಿರ್ಬೇಕು ಆ ಬ್ರಹ್ಮಜ್ಞಾನ ಏನಾಗಿದೆ ಅದ್ರ ವ್ಯಾಖ್ಯಾನ ಮಾಡೋ ಸಾಮರ್ಥ್ಯನೂ ಅವನ ಹತ್ರ ಇರಬೇಕು ಈಗ ಕೆಲವೊಂದು ಮಹಾತ್ಮಗಳು ಇದಾರೆ ನಮ್ಮ ಇತಿಹಾಸದಲ್ಲಿ ಇತಿಹಾಸ ಪುರುಷಗಳು ಇದ್ದಾರೆ ಕೆಲವೊಂದು ಬ್ರಹ್ಮಜ್ಞಾನಿಗಳು ಸಾಕ್ಷಾತ್ಕಾರಿ ಪುರುಷಗಳು ಆದ್ರೆ ಅವ್ರು ಏನು ಹೇಳಿಲ್ಲ ಅವ್ರೇನು ಈಗ ಏನಾಗತ್ತೆ ಅಂತ ಬ್ರಹ್ಮಜ್ಞಾನಿಗೂ ಠೀಕದಪ್ಪ ಬ್ರಹ್ಮಜ್ಞಾನಿ ಆಗಿದಾರ ಅದ ನಮಗೇನು ಉಪಯೋಗ ನಮಗೇನು ಉಪಯೋಗ ಇಲ್ಲ ಅವ್ರು ತಮ್ಮ ಅನುಭವ ಆ ಸ್ಥಿತಿಗೆ ಹೇಗೆ ಮುಟ್ಟಿದ್ರು ಅದು ಅವ್ರು ಹೇಳಬೇಕು ಅದು ಹೇಳಿದ್ರೆ ಅದ್ರ ಉಪಯೋಗ ಒಂದು ಎರಡನೇನೇನು ಬಹಳಷ್ಟು ಜನ ಹೆಂಗಿದ್ದಾರೆ ಅವರಲ್ಲಿ ಹೆಂಗ್ ಮಾಡಬೇಕು ಏನು ಮಾಡಬೇಕು ಎಲ್ಲ ಹೇಳ್ತಾರೆ ಶಾಸ್ತ್ರ ಎಲ್ಲ ಹೇಳ್ತಾರೆ ಖರೆ ಅವ್ರಿಗೆ ಸ್ವತಃ ಬ್ರಹ್ಮಾನುಭವ ಇಲ್ಲ ಈ ಕಾಲೇಜ್ ಆಗಿ ಲೆಕ್ಚರರ್ಸ್ ಇದ್ದಾರೆ ಯೂನಿವರ್ಸಿಟಿನ ಪ್ರೊಫೆಸರ್ಸ್ ಇದ್ದಾರೆ ಹಾ ಪ್ರೊಫೆಸರ್ ಆಫ್ ಫಿಲಾಸಫಿ ಡಿಪಾರ್ಟ್ಮೆಂಟ್ ಆಫ್ ಅದ್ವೈತ ವೇದಾಂತ ಅಂತ ಹೇಳಿ ಅವ್ನಿಗೆ ಬ್ರಹ್ಮಜ್ಞಾನ ಆಗಿದ್ಯಾ ಆಗಿಲ್ಲ ಬ್ರಹ್ಮಜ್ಞಾನ ಆಗಿಲ್ಲ ಸಾಕ್ಷಾತ್ಕಾರ ಆಗಿಲ್ಲ ಆದ್ರೆ ವೇದಾಂತ ಶಾಸ್ತ್ರ ಪೂರಾ ಕಂಠಸ್ಥರು ಕಂಠಸ್ಥರ ಹೃದಯಸ್ಥ ಇಲ್ಲ ಇಲ್ಲಿವರೆಗೆ ಬಂದ್ರು ಇಲ್ಲಿವರೆಗೆ ಬಂದ್ರೆ ಇಲ್ಲಿ ಬಂದಿಲ್ಲ ಹೆಂಗಿರಬೇಕು ಗುರು ಹೆಂಗಿರ್ಬೇಕು ಅಂದ್ರೆ ಶ್ರೋತ್ರಿಯನು ಇರಬೇಕು ಬ್ರಹ್ಮನಿಷ್ಠನು ಇರಬೇಕು ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತಹ ಗುರುವಿನ ಹತ್ರ ಹೋಗಿ ದೀರ್ಘಕಾಲ ತನಕ ಅಲ್ಲಲ್ಲಿ ಸೇವಾ ಮಾಡ್ಕೋತಿರ್ಬೇಕು ದೀರ್ಘಕಾಲ ತನಕ ಅಲ್ಲಿ ಸೇವಾ ಮಾಡ್ಕೊ ಅದಕ್ಕೆ ಸತ್ಸಂಗ ಅಂತ ಓಯ್ ಅಲ್ಲೋ ಒಂದು ಕಾರ್ಯಕ್ರಮ ನಡೆದ ಎಲ್ಲೋ ಒಂದು ಭಾಷಣ ನಡೆದ ಅಲ್ಲಿ ಹೋದ ಒಂದು ಅರ್ಧ ಗಂಟೆ ಕೂತ ಅರ್ಧ ಗಂಟಾ ಕೂತು ಬಂದ ನಾನು ಸತ್ಸಂಗ ಮಾಡಿ ಬಂದೆ ಅದು ಏನು ಅಷ್ಟ ಅಂದ್ರೆ ಅದರದ್ದು ಪುಣ್ಯ ಇದೆ ಕರೆ ಅದೇ ಎಷ್ಟು

ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲದತ್ವ ನಿಶ್ಚಲದತ್ವೇ ಜೀವನ್ಮುಕ್ತಿ ಅಂದ್ರೆ ಸತ್ಸಂಗದಿಂದ ಪ್ರಾರಂಭವಾಗಿದ್ದ ಯಾತ್ರೆ ಜೀವನ್ಮುಕ್ತಿವರೆಗೆ ಹೋಗ್ಬೇಕು ಅಂದ್ರೆ ಅದು ಕಂಪ್ಲೀಟ್ ಆಯ್ತು ಈಗ ಸುಮ್ಮನೆ ನಡುವಂಥೊಡೆ ಏನಾರ ಮಾಡಿಬಿಟ್ಟು ಕೊಟ್ಟರೆ ಅದೇನು ಉಪಯೋಗ ಇಲ್ಲ ಸತ್ಸಂಗದ್ದಿಂದ ಪ್ರಾರಂಭ ಆಗತ್ತೋ ಜರ್ನಿ ಅದು ಎಲ್ಲಿ ಹೋಗಿ ಜೀವನ್ ಜೀವನ್ಮುಕ್ತಿವರೆಗೆ ಹೋಗಿ ಮುಟ್ಬೇಕು ಅದು ಯಾವಾಗ ಸಾಧ್ಯ ಆಗತ್ತೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಮ್ ಅಂತ ಗುರು ಹತ್ರ ಹೋಗಿ ಶ್ರವಣ ಮನನ ನಿಧಿಧ್ಯ ಮಾಡಿದೆ ಅಂದರೆ ಶಂಕರ ಭಗವತ್ ಪಾದಾಚಾರ್ಯ ತಿಳಿಸ್ಕೊಟ್ಟಂತೆ ಸತ್ಸಂಗವನ್ನು ಮಾಡಿದ್ರೆ ಅದು ಜೀವನ್ ಮುಕ್ತಿ ತನಕ ಕೊಂಡೊಯ್ಯತ್ತೆ ಆದರೆ ಬ್ರಹ್ಮನಿಷ್ಠವಾದಂತಹ ಗುರು ಸಿಗಬೇಕು ಅವರು ಶ್ರೋತ್ರಿಯ ಇರಬೇಕು ಬ್ರಹ್ಮಾನುಭವ ಆಗಿರಬೇಕು ಮತ್ತು ಅವರು ಉಪದೇಶವನ್ನು ಮಾಡಬೇಕು ಅಂತಹ ಗುರು ಸಿಕ್ಕಲ್ಲಿ ಅವರ ಸೇವೆಯನ್ನು ಮಾಡದೆ ಸತ್ಸಂಗ ಅಂತ ತಿಳಿಸ್ಕೊಟ್ಟಿದ್ದೀರಾ ಇದಕ್ಕೆ ನಾರದ ಮಹರ್ಷಿಗಳ ದೃಷ್ಟಾಂತವನ್ನು ಕೊಟ್ಟಿದಿರಾ ಅಂದ್ರೆ ಒಂದು ಕ್ರಿಮಿಯಿಂದ ಹಿಡಿದು ಅದು ಕೃಷಿ ಪಕ್ಷಿ ಪಶು ಮನುಷ್ಯ 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 ಜನ್ಮವನ್ನು ಪಡೆದು ಸತ್ಸಂಗದಿಂದ ಜೀವನ್ ಮುಕ್ತಿ ಆಗ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ ತಮ್ಗೆ ಹೃಪ್ಪೂರ್ವಕವಾದಂತಹ ಧನ್ಯವಾದಗಳು